ಮಂಜೇಶ್ವರದ ಹೊಸಂಗಡಿಯಿಂದ ಮೀನ ಪದವಿಗೆ ಸಂಚರಿಸುವ ಅಂಗಡಿ ಪದವು ಚಿಗುರುಪಾದೆ ಕುಳೂರು ರಸ್ತೆ ಸಂಪೂರ್ಣ ಹದಗೆಟ್ಟು ಹೋಗಿತ್ತು. ವಾಹನ ಸಂಚಾರಕ್ಕೆ ತೊಂದರೆಯಾಗಿದ್ದಲ್ಲದೆ ಜನಸಾಮಾನ್ಯರು ತೀವ್ರ ಸಂಕಷ್ಟಕ್ಕೊಳಗಾಗಿದ್ದಾರೆ. ಸುಮಾರು 15 ವರ್ಷಗಳ ಹಿಂದೆ ಡಾಮರೀಕರಣಗೊಂಡ ಲೋಕೋಪಯೋಗಿ ಇಲಾಖೆಯ ವ್ಯಾಪ್ತಿಗೆ ಸೇರಿದ 8 ಕಿಲೋಮೀಟರ್ ರಸ್ತೆ ಕಳೆದ 3 ವರ್ಷಗಳಿಂದ ಸಂಪೂರ್ಣ ಹೊಂಟ ಗುಂಡಿಗಳಿಂದ ಕೂಡಿದೆ. ಕೃಷಿಕರು ಮತ್ತು ಕಾರ್ಮಿಕ ವರ್ಗದವರು ಅತ್ಯಧಿಕ ಪ್ರಮಾಣದಲ್ಲಿ ವಾಸಿಸುವ ಚಿಗುರುಪಾದೆ ಚಿನಾಲ ಕೂಳೂರು ಪರಿಸರದ ಸಾವಿರಾರು ಕುಟುಂಬಗಳು ರಸ್ತೆಯ ಅವ್ಯವಸ್ಥೆಯ ಕಾರಣ ವಾಹನ ಸಂಚಾರ ಅಲಭ್ಯಗೊಂಡು ತೀವ್ರ ಸಂಕಷ್ಟದಲ್ಲಿರುವುದು ಇದೀಗ ಕಂಡುಬಂದಿದೆ. ನಮಗೆ ಈ ಬಸ್ಸಲ್ಲಿ ಹೋಗಲಿಕ್ಕೆ ಆಗೋದಿಲ್ಲ. ಯಾತ್ರೆ ಮಾಡಲಿಕ್ಕೆ ವಾರದಲ್ಲಿ 2 ಪ್ಲೇಟ್ 3 ಪ್ಲೇಟ್ ಮೈನ್ ಪ್ಲೇಟ್ ಹೋಗಿ ಕಟ್ಟಾಗಿ ಬೀಳ್ತದೆ. ಈ ರೋಡಲ್ಲಿ ನಮಗೆ ಹೋಗಲಿಕ್ಕೆ ಭಾಳ ಕಷ್ಟ ಆಗ್ತದೆ. 13 ವರ್ಷ ಆಯಿತು ಈ ರೋಡು ಹೀಗೆ ಆಗಿ. ನಾವು ಒಮ್ಮೆ ಬಸ್ಸು ಬಂದ್ ಮಾಡಿದ್ದೇವೆ, ಆದರೂ ಯಾರು ತಿರುಗಿ ನೋಡೋದಿಲ್ಲ. ಇಲ್ಲಿಂದ ಈ ಯಾರು ಈ ಇದಕ್ಕೆ ಸಂಬಂಧಪಟ್ಟವರು ಈ ರಸ್ತೆಯ ಮೂಲಕ 5 ಬಸ್ಗಳು ಸೇವೆಯನ್ನು ಒದಗಿಸುತ್ತಿದ್ದು ರಸ್ತೆ ಸಂಚಾರದ ದುರ್ಬಲತೆಯ ಕಾರಣ ಸಂಚಾರ ಮೊಟಕುಗೊಳಿಸುವ ನಿಟ್ಟಿನಲ್ಲಿ ಇದೀಗ ಮುಂದಾಗಿದೆ. ರಸ್ತೆಯ ಅವ್ಯವಸ್ಥೆಯ ಕಾರಣದಿಂದಾಗಿ ದಿನನಿತ್ಯ ಸಾವಿರಾರು ರೂಪಾಯಿಗಳ ದುರಸ್ತಿ ಖರ್ಚನ್ನು ಭರಿಸಬೇಕಾಗಿರುವ ಬಗ್ಗೆ ಬಸ್ನ ಸಂಬಂಧಪಟ್ಟವರು ಅವಲತ್ತುಕೊಂಡಿದ್ದಾರೆ. ಕಂಡುಗಲ್ಲ ಈಗ ಓಟನದು ಅದೊಂದು ಈ ರೋಡ್ಲಿ ಓಟ ಬರ್ತಿದ್ದಿಲ್ಲ. ನಡು ಮುಳ್ಳೆಲ್ಲ ಭಯಂಕರ ವೇದನೆ, ರಾತ್ರಿ ಎಣಿಕಾ ಬರ್ತಿದ್ದಿಲ್ಲ, ರಾವಲೆ ಭಯಂಕರ ಬುದ್ಧಿಮಟ್ಟ. ಇಪ್ಪ ನಮ್ಮತ್ತೆ ಬೇರೆ ಮಣಿ ಎಡ್ಕೊಂಡು ಬರ್ತಿಲ್ಲ, ಅದೊಂದು ಎಂತ ಅರಿಯಿಲ್ಲ. ಉತ್ತರ ಎನಿಕ್ ಬರೆಯಲ್ಲ. ಈ ಡಾಕ್ಯುಮೆಂಟ್ಸ್ಗಳೆಲ್ಲ ಧೂಳಲ್ಲಿ ಮುಳುಗಿದೆ, ಮತ್ತೆ ಇಲ್ಲಿ ಯಾವ ವ್ಯವಸ್ಥೆಯೂ ಇಲ್ಲ. ತುಂಬ ಒಂದು 14 ವರ್ಷ ಆಯಿತು ನಾನಿಲ್ಲಿ ಸರ್ವಿಸೇ ಒಂದು 30 ವರ್ಷ ಕಳೆಯಿತು. ಇಷ್ಟರೊಳಗೆ ನಾನು ಡಾಮರ್ ಕಾಣಲಿಲ್ಲ. ಇಲ್ಲಿಯ ರಸ್ತೆ ದುರಾವಸ್ಥೆಯನ್ನು ಪ್ರತಿಭಟಿಸಿ ಕಳೆದ ವರ್ಷ ಮಂಜೇಶ್ವರ ತಾಲೂಕು ಬಸ್ ಆನರ್ಸ್ ಅಸೋಸಿಯೇಷನ್ ಮತ್ತು ಕ್ರಿಯಾ ಸಮಿತಿ ಒಂದು ದಿನದ ಮುಷ್ಕರ ನಡೆಸಿ ರಸ್ತೆ ದುರಸ್ತಿಗೆ ಆಗ್ರಹಿಸಿತು. ಈ ಸಂದರ್ಭ ಸಂಬಂಧಪಟ್ಟ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳು ದುರಸ್ತಿಯ ಭರವಸೆಯನ್ನು ನೀಡಿದರು. ಇದೀಗ ಮಳೆಗಾಲ ಕೊನೆಗೊಂಡು ಚಳಿಗಾಲವು ಬಹುತೇಕ ಕೊನೆಯ ಹಂತದಲ್ಲಿದ್ದು ಮಿಕ್ಕುಳಿದಿರುವ 1-2 ತಿಂಗಳುಗಳಲ್ಲಿ ಕಾಮಗಾರಿ ಪ್ರಾರಂಭಗೊಳ್ಳುವ ಯಾವುದೇ ಲಕ್ಷಣಗಳು ಕಾಣಿಸುತ್ತಿಲ್ಲ. ರೆಹಮಾನ್ ಉದ್ಯಾವರ, ವಿಪೋ ನ್ಯೂಸ್, 24/7, ಮಂಜೇಶ್ವರ.